ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದಂತಹ ಶಂಕರ್ಪಾಳೆ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊಳ್ಬೇಕು. ಇದನ್ನ ಜರಡಿ ಹಿಡಿದ ನಂತರ ಕಾಲು ಕಪ್ನ ಅಳತೆಯಲ್ಲಿ ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರೆ ನೋಡಿ, ಅದನ್ನು ಕಾಲು ಕಪ್ನಷ್ಟು ಹಾಕ್ಕೊಳ್ಬೇಕು. ಈ ರವೆನ ಹಾಕೋದ್ರಿಂದ ಶಂಕರ್ಪಾಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈ ಶಂಕರ್ಪಾಳೆಗೆ ಯೂಸ್ವಲಿಯಾಗಿ ನಾವು ಸಕ್ಕರೆ ಹಾಕಿ ಮಾಡ್ತೀವಿ, ಆದರೆ ಇದಕ್ಕೆ ಸಕ್ಕರೆ ಹಾಕೋಕ್ಕೆ ಹೋಗಬಾರ್ದು. ಸಕ್ಕರೆ ಹಾಕಿದರೆ ನಮಗೆ ತೆಳ್ಳಗೆ ಉದ್ಕೊಳ್ಳೋಕ್ಕೆ ಬರಲ್ಲ. ಸೊ ನೋಡಿ, ಇವಾಗ ಕಾಲು ಕಪ್ನಷ್ಟು ನಾನು ಚಿರೋಟಿ ರವೆನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ಚಮಚದಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಕೂಡ ಕಾಯಿಸೋದಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರೋದನ್ನೇ ಹಾಕ್ಕೊಳ್ಬೇಕು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ, ಹೇಗೆ ಗುಳ್ಳೆ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಎರಡು ಸೌಟ್ನಷ್ಟು ನಾನೀಗ ತೊಗೊಂಡಿದ್ದೀನಲ್ಲ ಸೌಟು, ಅದರಿಂದ ಎರಡು ಸೌಟ್ನಷ್ಟು ಎಣ್ಣೆ ಹಾಕಿದ್ದೀನಿ. ಬಿಸಿ ಎಣ್ಣೆ ಹಾಕಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಶಂಕರ್ಪಾಳೆ. ಇದು ಸ್ವಲ್ಪ ಬಿಸಿ ಇದೆ, ಕೈ ಒಂಚೂರು ತಣ್ಣಗಾದಮೇಲೆ ಇದನ್ನ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಈ ರೀತಿ ಕಲಸ್ಕೊಳ್ಳೋದ್ರಿಂದ ತುಂಬ ಹಗುರವಾಗಿಯೇ ಬರ್ತವೆ ಶಂಕರ್ಪಾಳೆ. ಎಲ್ಲ ಕಂಪ್ಲೀಟಾಗಿ ಎಣ್ಣೆ ಅದಕ್ಕೆಲ್ಲ ಹಿಟ್ಟಿಗೆ ಹತ್ಕೊಳ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು. ಸೊ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಇದನ್ನ ಕಲಸಿದ ನಂತರ ಒಂದು 15-20 ನಿಮಿಷದವರೆಗೂ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಯಾಕೆಂದರೆ ರವೆ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ನೆನೆದ್ರೇ ಒಳ್ಳೆಯದು. ಇವಾಗ ಒಂದು 20 ನಿಮಿಷದವರೆಗೂ ನೆನೆಸಿಟ್ಕೊಂಡಿದ್ದೆ. ಆ ನಂತರ ಇದನ್ನ ಹಿಟ್ಟನ್ನು ಇನ್ನೊಮ್ಮೆ ನಾದಿಕೊಂಡು ಸಣ್ಣ ಒಂದು ಬಾಲ್ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ತೆಳ್ಳಗೆ ಉದ್ಕೊಳ್ಬೇಕು. ನೋಡಿ, ಈ ಸೈಜ್ನಲ್ಲಿ ತೊಗೊಂಡಿದ್ದೀನಿ ಹಿಟ್ಟನ್ನು. ಇಷ್ಟಾದರೆ ಸಾಕು, ನೀವು ದೊಡ್ಡ ಸೈಜು ಕೂಡ ಬೇಕಿದ್ರೆ ತೊಗೊಳ್ಬೋದು. ಚಪಾತಿನ ಹೇಗಿದ್ರೂ ನಾವು ತೆಳ್ಳಗೆ ಉದ್ಕೊಳ್ಬೇಕು, ಎಷ್ಟು ದೊಡ್ಡದಾದ್ರೇನು ಅಥವಾ ಸಣ್ಣ ಸೈಜ್ ಆದ್ರೇನು ಕಟ್ ಮಾಡ್ಕೊಳ್ಳೋದೆ ಎಲ್ಲವೂ ಒಂದೇ ಸಮನಾಗಿ. ಸೊ ನಾವಿಲ್ಲಿ ಯಾವ ಸೈಜ್ನಲ್ಲಿ ಬೇಕಾದರೂ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಚಪಾತಿ ಥರ ತೆಳ್ಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ನಾನಿಲ್ಲಿ ಒಣ ಹಿಟ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಪಾತಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ತೊಗೊಳ್ಳಿ. ನೋಡಿನೇ ಇಷ್ಟು ದೊಡ್ಡದಾಗಿ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಹಿಟ್ಟು ಗಟ್ಟಿಯಾಗಿ ಕಲಸಿದ್ರೆ ನಮಗೆ ಎಷ್ಟು ತೆಳ್ಳಗಬೇಕು ಅಷ್ಟು ತೆಳ್ಳಗೆ ಉದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಎಣ್ಣೆ ಕೂಡ ನಾನಿಲ್ಲಿ ಕಾಯ್ದಕ್ಕಿಟ್ಟಿದ್ದೀನಿ. ಈಗ ಶಂಕರ್ಪಾಳೆ ಮಾಡ್ಕೊಳ್ಳೋದಕ್ಕೆ ಚಾಕುವಿನ ಸಹಾಯದಿಂದ ಇದನ್ನ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ಇದೇ ಥರ ನಾವು ಎಲ್ಲ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಹೊಸದಾಗಿ ಮದುವೆ ಫಿಕ್ಸ್ ಆಗಿರುತ್ತೆ, ಗಂಡು ಹೆಣ್ಣಿಗೆ ಫಿಕ್ಸ್ ಆದಾಗ ಅಂಥ ಒಂದು ಸಂದರ್ಭದಲ್ಲಿ ಇನ್ನೂ ಮದುವೆಗಿಂತ ಮುಂಚೆನೆ ನಾಗರ ಪಂಚಮಿ ಹಬ್ಬ ಏನಾದರೂ ಬಂದಿದ್ದರೆ ಈ ಬೀಗರಿಗೆ ಅಂತ ಹೆಣ್ಣಿನ ಕಡೆಯವರು 9 ಥರದ ಉಂಡೆಗಳನ್ನು ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಪಂಚಮಿ ಹಬ್ಬಕ್ಕೆ. ನಾಗರ ಪಂಚಮಿ ಹಬ್ಬದ ಮುಂದೆ 9 ಥರದ ಉಂಡೆಗಳು, ಅದೆಲ್ಲ ಒಂದೊಂದು ಕೆ ಜಿ ಒಂದೇ ಒಂದು ಉಂಡೆ ದೊಡ್ಡ ಉಂಡೆನ ಮಾಡ್ತಾರೆ. ಆ ಒಂದು ಪದ್ಧತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೆ. ಸೊ ಆವಾಗ ಎಳ್ಳುಂಡಿ, ಶೇಂಗಾ ಉಂಡಿ, ಪುಟಾಣಿ ಉಂಡಿ, ಆನಂತರ ಗುಳ್ಳಡಿಕೆ ಉಂಡಿ, ಬೇರೆ ಬೇರೆ ಸೇ ಉಂಡಿ, ಗುಳ್ಗಿ ಉಂಡಿ, ಈ ಥರ ಬೇರೆ ಬೇರೆ ಥರದ ಉಂಡೆ ಮಾಡುವಾಗ ಅದ್ರ ಜೊತೆ ಈ ಶಂಕರ್ಪಾಳೆ ಉಂಡೆನೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇವತ್ತಿನ ದಿನ ಡಿಫ್ರೆಂಟ್ ಆಗಿರುವಂತಹ ಒಂದು ಶಂಕರ್ಪಾಳೆ ಉಂಡಿನ ತುಂಬ ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಯೂಟ್ಯೂಬ್ನಲ್ಲಿ ಎಲ್ಲೂ ನಿಮಗೆ ಈ ಒಂದು ರೆಸಿಪಿ ಸಿಗಲ್ಲ. ಫಸ್ಟ್ ಟೈಮ್ ಅನಿಸತ್ತೆ ನಾನೇ ಹಾಕ್ತಾ ಇರೋದು ಈ ವಿಡಿಯೋನ. ತುಂಬ ಟೇಸ್ಟ್ ಇರುತ್ತೆ, ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ಈಗ ಎಣ್ಣೆ ಕೂಡ ಕಾದಿದೆ, ಒಂದೇ ಸಮನಾಗಿ ಎಣ್ಣೆಯಲ್ಲಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಎಲ್ಲ ಒಂದೇ ಸಮನಾಗಿರಬೇಕು, ಒಂದು ಕಲರ್ ಕೆಂಪಿಗೆ ಒಂದು ಕಲರ್ ಬೆಳಗ್ಗೆ ಇರಬಾರ್ದು.
ಆ ಬೆಳ್ಳಗಿದ್ದು ಬಿಟ್ಟರೆ ಅದು ಮೆತ್ತಗಾಗ್ಬಿಡತ್ತೆ ಪಾಕದಲ್ಲಿ ನಾವಿದನ್ನ ಹಾಕಿ ಉಂಡೆ ಮಾಡೋವಾಗ. ಸೊ ಒಂದೇ ಸಮನಾಗಿ ಕರೆದಿರಬೇಕು, ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣ್ತಿರಬೇಕು. ಅದಕ್ಕೋಸ್ಕರ ನಾವು ಈ ಫ್ರೈ ಮಾಡಿಟ್ಕೊಂಡಿರೋದು ಒಂದೇ ಸಮನಾಗಿ ಇರಲಿ. ಇದನ್ನ ಸ್ವಲ್ಪ ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ತುಂಬಾ ಗರಿಗರಿಯಾಗಿ ಬರುತ್ತೆ ಇದು. ನೀವು ಮೆತ್ತಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ, ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದನ್ನ ಒಂದು ಪ್ಲೇಟ್ಗೆ ತೆಗಿಬೇಕಾಗತ್ತೆ. ಇದೇ ಥರ ನಾವೆಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಚೂರು ಕಲರ್ ಚೇಂಜ್ ಆಗಲಿ. ನೋಡಿ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಒಂದೇ ಸಮನಾಗಿ ಹೆಂಗೆ ಫ್ರೈ ಆಗಿದೆ ನೋಡಿ, ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದೇ ಥರ ನಾವು ಎಲ್ಲನೂ ಚಪಾತಿಗಳನ್ನು ಮಾಡಿಕೊಂಡು ಈ ಥರ ಶಂಕರಪಾಳೆ ಥರ ಕಟ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀನಿ ನೋಡಿ, ಒಂದೇ ಸಮನಾಗಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಅಕಸ್ಮಾತಾಗಿ ಎಲ್ಲೋ ಒಂದೊಂದು ಪೀಸಸ್ ದೊಡ್ಡದಾಗಿದ್ದರೆ ಅದನ್ನ ನೀವು ಕೈಯಿಂದನೇ ಪುಡಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದಷ್ಟು ಒಂದೇ ಸಮನಾಗಿರುವಂತಹ ಶಂಕರಪಾಳೆಗಳನ್ನು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಅಂದರೆ ಕಪ್ನ ಅಳತೆಯಲ್ಲಿ ಒಂದೂವರೆ ಕಪ್ನಷ್ಟಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಎರಡೆಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಿಗಿ ಗಟ್ಟಿ ಪಾಕ ಆಗಲಿ. ಇದಕ್ಕೆ ಎರಡೆಳೆ ಪಾಕನೇ ಮಾಡ್ಕೊಳ್ಬೇಕು. ಒಂದೆಳೆ ಪಾಕ ಮಾಡಿದರೆ ಉಂಡೆ ಕಟ್ಟಕ್ಕೆ ಬರಲ್ಲ, ಸಾಧ್ಯನೇ ಆಗಲ್ಲ. ನೋಡಿ ಇವಾಗ ಒಂಚೂರು ಪಾಕ ಗಟ್ಟಿ ಆಗ್ತಾ ಇದೆ. ನಾನು ನಿಮಗೆ ನೀರಿಗೆ ಹಾಕಿಬಿಟ್ಟು ತೋರಿಸ್ತೀನಿ ಇದು ಹೇಗಾಗಿ ಉಂಡೆ ಪಾಕ ಮಾಡ್ಕೊಳ್ಬೇಕು ಅಂತ. ಪಾಕ ಮಾತ್ರ ಕರೆಕ್ಟಾಗಿ ತೊಗೊಳ್ಬೇಕಾಗತ್ತೆ ಇದಕ್ಕೆ. ಈಗ ಒಂದು ಚೂರು ನೀರಿಗೆ ಹಾಕಿದಾಗ ಈ ಪಾಕನ ಅದು ಉಂಡೆ ಥರ ಆಗಬೇಕು, ಕರಗಬಾರ್ದು ನೀರಿನ ಜೊತೆ. ಇಷ್ಟಾದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ಇಷ್ಟಾದರೆ ಸಾಕು, ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ. ಬೆಲ್ಲ ಚೆನ್ನಾಗಿರಲಿಲ್ಲ ಅಂದರೆ ಅದನ್ನ ಶೋಧಿಸ್ಕೊಳ್ಳಿ, ಚೆನ್ನಾಗಿದ್ದರೆ ಹಾಗೆ ಕೂಡ ಹಾಕೋಬೋದು. ನಾನು ತೊಗೊಂಡಿರೋ ಬೆಲ್ಲ ಚೆನ್ನಾಗಿದೆ, ಸೊ ನಾನು ಅದಕ್ಕೋಸ್ಕರ ಇದನ್ನ ಹಾಗೆ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಶಂಕರಪಾಳೆಗೆ ಒಂದು ಅರ್ಧ ಕಪ್ನಷ್ಟು ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ನಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬಾರ್ದು. ಒಂದು ಕಾಲು ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಗಸಗಸೆನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈ ಗಸಗಸೆನ ಸ್ವಲ್ಪ ಮೊದಲೇ ಹುರಿದಿಟ್ಕೊಂಡಿರಬೇಕು, ಹುರಿದಿಟ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಆನಂತರ ಇದಕ್ಕೆ ನೀವಿನ್ನೂ ಹೆಚ್ಚಿನ ಒಂದು ಡ್ರೈ ಫ್ರೂಟ್ಸು ಅಥವಾ ಮತ್ತೇನಾದರೂ ನಿಮ್ಗೆ ಬೇಕು ಇಷ್ಟವಾಗಿರುವಂತಹ ಒಂದು ಪದಾರ್ಥನ ಕೂಡ ಸೇರಿಸ್ಕೊಳ್ಬೋದು. ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊಬ್ಬರಿ ಚೂರನ್ನು ಕೂಡ ಹಾಕೋಬೋದು. ಈ ತುರಿದು ಹಾಕೋದ್ರ ಬದಲಾಗಿ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ಅವನ್ನೆಲ್ಲ ಕೂಡ ಹಾಕೋಬೋದು. ನಾನಿಲ್ಲಿ ತುಂಬ ಸರಳವಾದಂತಹ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಮನಾಗಿ. ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಆ ಶಂಕರಪಾಳೆ ನಮಗೆ ಬಾಯಿಗೆ ಸಿಗಲ್ಲ, ಹಿಟ್ಟಿಟ್ಟ ಒಂದು ಸ್ವಲ್ಪ ಬಾಯಿಗೆ ಹಿಟ್ಟಿಟ್ಟು ಥರ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಹಿಟ್ಟು ಅದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಅಷ್ಟೇ ಸ್ವಲ್ಪ ಹಾಕಬೇಕು. ಇಲ್ಲಿ ನೋಡಿ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಪಾಕ ಏನಿದೆಯಲ್ಲ ಒಂದು ಚೂರು ಬಿಟ್ಟಿದ್ದೀನಿ, ಅಂದರೆ ಒಂದು ಅರ್ಧ ಕಪ್ನಷ್ಟು ಪಾಕ ಬಿಟ್ಟಿದ್ದೀನಿ. ಇನ್ನು ಉಳಿದಂತಹ ಪಾಕ ಮಾಡಿರೋದು ಬೆಲ್ಲದ ಪಾಕ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಯಾಕೆ ಬಿಟ್ಟಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಆಮೇಲೆ. ಈಗ ಇದು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಶಂಕರಪಾಳೆ ಉಂಡಿಗೆ ನೀವು ಸಾಧ್ಯವಾದಷ್ಟು ಎರಡೆಳೆ ಪಾಕನೇ ತೊಗೊಳ್ಳಿ, ಉಂಡೆ ಪಾಕ ಮಾಡ್ಕೊಳ್ಳಿ ಅಂದರೆ ಎರಡೆಳೆ ಅಂದರೆ ಉಂಡೆ ಪಾಕನೇ ಮಾಡ್ಕೊಳ್ಬೇಕು. ಆನಂತರ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಹಿಟ್ಟು ಚೆನ್ನಾಗಿ ಬರಲ್ಲ, ಉಂಡೆ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ ಬಾಯಿಗೆ. ಇದು ನಾವು ಹಿಟ್ಟು ಕಡಿಮೆ ಹಾಕಿ ಶಂಕರಪಾಳೆ ಜಾಸ್ತಿ ಇದ್ದರೆ ಬಾಯಿಗೆ ಕ್ರಂಚಿ ಕ್ರಂಚಿಯಾಗಿ ಕುರುಮ್ ಕುರುಮ್ ತುಂಬ ಟೇಸ್ಟ್ ಕೊಡುತ್ತೆ ಶಂಕರಪಾಳೆ ಉಂಡಿ. ಅದಕ್ಕೋಸ್ಕರ ಹಿಟ್ಟು ಕಡಿಮೆ ಹಾಕಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗಿದ್ದನ್ನ ನಾವು ಉಂಡೆನ ಕಟ್ಬೋದು. ಉಂಡೆ ಕಟ್ಟೋದಕ್ಕೂ ಒಂಚೂರು ಕಷ್ಟ ಅನಿಸತ್ತೆ, ಆದರೆ ಅದಕ್ಕೂ ಒಂದು ಕೂಡ ನಾನು ಟಿಪ್ಸ್ ಹೇಳ್ತೀನಿ ನಿಮಗೆ. ನಾನಿಲ್ಲಿ ಕೈಯಿಂದನೇ ಉಂಡೆ ಕಟ್ ತೋರಿಸ್ತೀನಿ, ಹಾಗೆ ಇನ್ನೊಂದು ವಿಧಾನದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗತ್ತೆ. ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಾವು ತುಂಬ ಸರಳವಾಗಿ ಪಾಕನೂ ಮಾಡ್ಕೋಬೋದು, ತುಂಬ ಸರಳವಾದಂತಹ ವಿಧಾನದಲ್ಲಿ ಉಂಡೆನೂ ಕೂಡ ಕಟ್ಬೋದು. ಪಾಕ ತೆಗೆದು ಕೂಡ ಏನು ತುಂಬ ಕಷ್ಟದ ಕೆಲಸ ಏನಲ್ಲ, ನಾನು ಹೇಳಿರುವಂತಹ ಒಂದು ವಿಧಾನದಲ್ಲಿ ನೀವು ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು.
ನೋಡಿ, ಇವಾಗ ಕೈಗೆ ಒಂಚೂರು ತುಪ್ಪನ ಹಚ್ಕೊಂಡು ಉಂಡೆನ ಹಗ್ಗೂರವಾಗಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬ ಒತ್ತಿ ಒತ್ತಿಯಾಗಿ ನಾವು ಉಂಡೆ ಕಟ್ಟಕ್ಕೆ ಹೋದರೆ ಈ ಶಂಕರ್ಪಾಳೆ ಏನಿದೆಯಲ್ಲ ಅದೆಲ್ಲ ಚೂರು ಚೂರಾಗಿ ನಮಗೆ ಬಾಯಿಗೆ ಟೇಸ್ಟ್ ಗೊತ್ತಾಗಲ್ಲ, ಹಾಗೆ ನೋಡೋದಕ್ಕೂ ಕೂಡ ಇದು ಶಂಕರ್ಪಾಳೆ ಉಂಡೆ ಅಂತ ಅನ್ನೋ ಥರ ಕಾಣೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಿಧಾನವಾಗಿ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಇದನ್ನ ನಿಧಾನವಾಗಿ ಪ್ರೆಸ್ ಮಾಡಿರಿ. ಈ ಥರ ಈ ಮಾಡಿದರೆ ಈ ಥರ ಬರುತ್ತೆ ಉಂಡೆ. ಒಂಚೂರು ಶೇಪ್ ಬರಲ್ಲ, ಬಟ್ ನೋಡೋದಕ್ಕೆ ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಇದೇ ಥರ ನಾವು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತಿನ್ನೋದಕ್ಕೂ ಕೂಡ ಎಷ್ಟು ರುಚಿ ಇರುತ್ತೆ ಅಂದರೆ ಹೇಳೋಕ್ಕಾಗದು, ಅಷ್ಟೊಂದು ರುಚಿ ಇರುತ್ತೆ. ತುಂಬ ದಿನ ಆಗಿತ್ತು ನಾನು ಮನೆಯಲ್ಲಿ ಮಾಡಿರಲಿಲ್ಲ. ಈ ಹಬ್ಬಕ್ಕೆ ಯಾರು ಎಲ್ರಿಗೂ ವಿಶೇಷವಾಗಿ ಅಥವಾ ಹೊಸ ರುಚಿಯ ಒಂದು ಉಂಡಿ ರೆಸಿಪಿ ತೋರಿಸ್ಬೇಕು ಅಂತ ತುಂಬ ಆಸೆಯಾಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಇದು ಒಂದು ಶಂಕರ್ಪಾಳೆ ರೆಸಿಪಿ ನೆನಪಾಯಿತು, ಶಂಕರ್ಪಾಳೆ ಉಂಡೆ ರೆಸಿಪಿ. ಅದನ್ನ ನಿಮಗೆ ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇನ್ನೊಂದು ವಿಧಾನದಲ್ಲಿ ಉಂಡೆ ಕಟ್ಟಿ ತೋರಿಸ್ತೀನಿ. ಈಗ ಅದು ಶಂಕರ್ಪಾಳೆ ಮಿಕ್ಸ್ ಏನು ಮಾಡಿದ್ದೇನಿದೆಯಲ್ಲ ಅದನ್ನ ಒಂದು ಪ್ಲಾಸ್ಟಿಕ್ನಲ್ಲಿ ಹಾಕಿ ಈ ಥರ ನಾನು ಉಂಡೆನ ಕಟ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ನಿಮ್ಮ ಕೈಗೆ ಕೂಡ ಅಂಟುಗೊಳ್ಳಲ್ಲ, ಹಾಗೆ ಆ ಪ್ಲಾಸ್ಟಿಕ್ಗೂ ಕೂಡ ಅಂಟುಗೊಂಡಿರಲ್ಲ. ಯಾಕೆ ಈ ಉಂಡೆ ಸ್ವಲ್ಪ ಬಿಸಿ ಇರುವಾಗ ನೀವು ಪ್ಲಾಸ್ಟಿಕ್ಕಿಗೆ ಹಾಕಕ್ಕೆ ಹೋಗಬೇಡಿ. ಒಂಚೂರು ತಣ್ಣಗಾದ್ಮೇಲೇ ಈ ಪ್ಲಾಸ್ಟಿಕ್ ಒಂದು ಪ್ಲಾಸ್ಟಿಕ್ ಶೀಟ್ನಲ್ಲಿ ಹಾಕಿ ನಾನು ತೋರಿಸಿದಂಥ ವಿಧಾನದಲ್ಲಿ ಉಂಡೆ ಕಟ್ಬೋದು. ನಿಮಗೇನಾದರೂ ಉಂಡೆ ಕಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ, ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂದರೆ ಈ ಸೆಕೆಂಡ್ ಮೆಥಡ್ನ ನೀವು ಫಾಲೋ ಮಾಡಿ, ಇಲ್ಲಾಂದರೆ ತುಪ್ಪ ಹಚ್ಕೊಂಡು ನೀವು ಕೈಯಿಂದನೇ ಕಟ್ಬೋದು. ಈಜಿಯಾಗಿ ಮಾಡೋಕ್ಕೆ ಬರುತ್ತೆ. ಈಗ ನೋಡಿ, ಉದುರು ಉದುರಾಗಿದೆ ಒಂಚೂರು ಅದು. ಆವಾಗ ನಾನೇನು ಮಾಡ್ತೀನಿ, ಎತ್ತಿಟ್ಟಿದ್ನಲ್ಲ ಒಂದು ಸ್ವಲ್ಪ ಸೈಡ್ಗೆ ಇಟ್ಟಿದ್ನಲ್ಲ ಪಾಕನ, ಅದನ್ನು ಒಂದು ಅರ್ಧ ಕಪ್ನಷ್ಟು ಪಾಕನ ಇದಕ್ಕೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾವು ಉಂಡೆ ಕಡ್ತಾ ಕಡ್ತಾ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗ್ಬಿಡತ್ತೆ, ಅದು ಉದುರು ಉದುರಾಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಒಂಚೂರು ಪಾಕನ ಎತ್ತಿಟ್ಟಿದ್ದೆ, ಅದನ್ನು ಈಗ ಉಪಯೋಗಿಸಿ ಹಾಕಿ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಮೊದಲಿನ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫಾಸ್ಟಾಗಿ ಉಂಡೆ ಕಟ್ಟಿದರೆ ಇದು ಮತ್ತೆ ಉದುರು ಉದುರಾಗಿ ಬರಲ್ಲ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಇದೇ ಥರ ನಾವೆಲ್ಲ ಉಂಡೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಸೆಕೆಂಡ್ ಮೆಥಡ್ ಈಸಿ ಅನಿಸಿದರೆ ಅದೇ ಥರ ಮಾಡ್ಕೊಳ್ಳಿ. ಇವತ್ತಿನ ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಆವಾಗ ನೀವು ಇಮಿಡಿಯೇಟಾಗಿ ನನ್ನ ವಿಡಿಯೋನ ನೋಡ್ಬೋದು. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.